ಸ್ನೇಹಿತರೆ, ಪರಪರ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ನೋಡಲು ನಿತ್ಯ ಅಭಿಮಾನಿಗಳು ಬರ್ತಾನೆ ಇದ್ದಾರೆ, ಆದ್ರೆ ಯಾರಿಗೂ ಭೇಟಿಗೆ ಅವಕಾಶ ನೀಡಿಲ್ಲ. ಇತ್ತ ದರ್ಶನ್ ಫ್ಯಾನ್ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚು ಅಭಿಮಾನವನ್ನ ಪ್ರದರ್ಶಿಸಿದ್ದಾರೆ. ವಿಚಾರಣಾಧೀನ ಕೈದಿಯಾಗಿರುವ ದರ್ಶನ್ಗೆ ಜೈಲಿನಲ್ಲಿ ನೀಡಿರುವ ನಂಬರ್ 6106 ಅನ್ನು ಇನ್ ಮುಂದೆ ಇದೇ ನಮ್ಮ ಲಕ್ಕಿ ನಂಬರ್ ಎಂದಿರುವ ಫ್ಯಾನ್ಸ್ ವಾಹನಗಳಿಗೆ ನಂಬರ್ ಪ್ಲೇಟ್ ಮಾಡಿಸಿಕೊಳ್ಳೋದು ಹೇಳಿದ್ರು. ಇದಾದ ಬಳಿಕ ದರ್ಶನ್ ಫ್ಯಾನ್ಸ್ ಹುಚ್ಚುತನ ಮಿತಿ ಮೀರಿದೆ. ನಟನೆಗಾಗಿ ಅಭಿಮಾನಿಯೊಬ್ಬ ತನ್ನ ಮಗುವಿಗೆ ಕೈದಿ ಡ್ರೆಸ್ ಧರಿಸಿ ಕೈದಿ ಮಾಡಿಬಿಟ್ಟಿದ್ದಾನೆ. ಮಗುವಿಗೆ ಕೈದಿ ಡ್ರೆಸ್ ಧರಿಸಿ ಫೋಟೋಶೂಟ್ ಮಾಡಿದ್ದು ಮಾತ್ರವಲ್ಲದೆ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ರೀತಿಯಲ್ಲಿ ಅಭಿಮಾನ ತೋರಿಸುತ್ತಿರುವ ದರ್ಶನ್ ಅಭಿಮಾನಿಗಳು ಈ ಬಾರಿ ಮಿತಿ ಮೀರಿದ್ದಾರೆ. ಪ್ರಪಂಚವೇ ತಿಳಿದ ಮುಗ್ಧ ಮಗುವಿನ ಕೈದಿ ಡ್ರೆಸ್ ಧರಿಸಿ ಹುಚ್ಚಾಟ ತೋರಿಸಿದ್ದು ಈ ಫೋಟೋಗಳು ವೈರಲ್ ಆಗ್ತಿದ್ದಂತೆ ನಟಿಗರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ರಾಂಡ್ ಆಫ್ ಸ್ಯಾಂಡಲ್ವುಡ್ ಡಿವಾಸ್ ಫ್ಯಾನ್ಸ್ ಮೈಸೂರು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮಗುವಿನ ಫೋಟೋವನ್ನ ಹಂಚಿಕೊಳ್ಳಲಾಗಿದೆ. 1 ವರ್ಷದ ಮಗುವಿಗೆ ಕೈದಿ ರೀತಿಯ ಬಟ್ಟೆ ಹಾಕಿದ್ದಾರೆ. ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನ ಟಿ ಶರ್ಟ್ ಮೇಲೆ ಬರೆದಿದ್ದಾರೆ, ಜೊತೆಗೆ ಪಕ್ಕದಲ್ಲಿ ಕೋಳ ಇಟ್ಟಿದ್ದಾರೆ. ಈ ರೀತಿ ಫೋಟೋಶೂಟ್ ಮಾಡಿಸುವ ಮೂಲಕ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಮಗುವಿಗೆ ಕೈದಿ ಡ್ರೆಸ್ ಹಾಕಿ ಫೋಟೋಶೂಟ್ ಮಾಡಿಸಿದ ಹುಚ್ಚಾಟ ಮೆರೆದ ಫ್ಯಾನ್ಸ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿ ಚರ್ಚೆ ಆಗ್ತಾ ಇದೆ. ಈ ರೀತಿ ಮಾಡೋದು ಸರಿಯಲ್ಲ ಎಂದು ಅನೇಕರು ಬುದ್ಧಿ ಹೇಳಿದ್ದಾರೆ. ದಿನ ಕಳೆದಂತೆ ಜೈಲು ವಾಸಕ್ಕೆ ನಟ ದರ್ಶನ್ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಆರಂಭದ ದಿನಗಳಲ್ಲಿ ಜೈಲಿನಲ್ಲಿ ಅಡ್ಜಸ್ಟ್ ಆಗಲು ಸಾಕಷ್ಟು ಕಷ್ಟಪಟ್ಟಿದ್ದ ನಟ ಈಗ ನಿಧಾನವಾಗಿ ಜೈಲಿಗೆ ಅಡ್ಜಸ್ಟ್ ಆಗ್ತಿದ್ದಾರಂತೆ. ಇತ್ತೀಚೆಗೆ ಅವರ ಕುಟುಂಬಸ್ಥರು ಕೂಡ ಜೈಲಿಗೆ ಬಂದು ಅವರನ್ನ ಭೇಟಿ ಮಾಡಿ ಹೋಗಿದ್ದರು. ಸ್ನೇಹಿತರೆ, ಈ ರೀತಿ ಅಭಿಮಾನಿಗಳ ಹುಚ್ಚಾಟದ ಬಗ್ಗೆ ನಿಮಗೆ ಏನನ್ಸುತ್ತೆ ತಪ್ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.